ವಿಜಯ್ ಮಲ್ಯ, ನೀರವ್ ಮೋದಿ ಮೊದಲಾದ ಅತಿ ಶ್ರೀಮಂತರ ಸಾಲಗಳನ್ನು ಮನ್ನಾ ಮಾಡುವ ಸರ್ಕಾರ ಬಡ ಮಹಿಳೆಯರ ಕಿರು ಸಾಲಗಳನ್ನು ಮನ್ನಾ ಮಾಡದೆ ಪ್ರತಿದಿನ ಮನೆಗಳಿಗೆ ಮೈಕ್ರೋ ಸಿಬ್ಬಂದಿಗಳನ್ನು ಕಳುಹಿಸಿ ದೌರ್ಜನ್ಯ ನಡೆಸುತ್ತಿರುವುದು ಖಂಡನೀಯ ಎಂದು ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ನ್ಯಾಯವಾದಿ ಬಿಎಂ ಭಟ್ ಹೇಳಿದ್ದಾರೆ. ಅವರು ಇಂದು ಪುತ್ತೂರು ಮಿನಿ ವಿಧಾನಸೌಧದ ಎದುರು ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಪುತ್ತೂರು ತಾಲೂಕು ಸಮಿತಿ ಮತ್ತು ಪುತ್ತೂರು ತಾಲೂಕು ಬೀಡಿ ಕೆಲಸಗಾರರ ಸಂಘದ ನೇತೃತ್ವದಲ್ಲಿ ಸಾಲಮನ್ನಾ, ಮೈಕ್ರೋ ಸಿಬ್ಬಂದಿಗಳ ದೌರ್ಜನ್ಯ ತಡೆಯಲು ಹಾಗೂ ಬೀಡಿ ಕಾರ್ಮಿಕರ ಬಾಕಿ ವೇತನಗಳನ್ನು ಗ್ರಾಜ್ಯುಟಿಗಳನ್ನು ಪಾವತಿಸಲು ಆಗ್ರಹಿಸಿ ನಡೆದ ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ನಮ್ಮ ದೇಶದ ಒವೇ ಮಹಿಳೆಯರನ್ನು ಮಾನಸಿಕವಾದ ದೈಹಿಕವಾದ ಬಿಡಿ ಮಾನಸಿಕವಾದ ದೌರ್ಜನ್ಯ ಮಾಡ್ತಂದ ಅಕ್ಲಮಿತ ಮಹಿಳಾ ದೌರ್ಜನ್ಯ ಕೇಸ್ ಬಾಡ್ರ ಐಪಿಸಿಟ್ ಬೊಡಾಯ್ನದ ಅವಕಾಶ ಉಂಟು ಅಂಡ ಇಲ್ಲಡೆಗೆ ಬರ್ತದೆ. ಮುರಣಿಂಜವಾತನಲ್ಲ ಮೂಡಬಿದ್ರೆಡ್ ಒಂಜಿ ಬಾರಿ ಎಡ್ಡ ಇನ್ಸ್ಪೆಕ್ಟರ್ ಬಗ್ಗೆ ಗೌರವ ಬರ್ತದೆ. ಸರಿಯಪ್ಪ ನೀನು ಯಾಕೆ ಅಲ್ಲಿಗೆ ಹೋದಿ? ಮಹಿಳೆಯರು ದಬಾಯಿಸ್ತಾರೆ, ಮಹಿಳೆಯರು ಹೊಡಿ ಹಾಕಿದ್ರೆ ಸುಳ್ಳೆ ಕಂಪ್ಲೇಂಟ್ ಕೊಡ್ನ ಆಂಡಲ್ಲ ಹಾಕಿದ್ರೆ ಕಂಪ್ಲೇಂಟ್ ನೀ ಯಾಕಪ್ಪ ಅಲ್ಲಿಗೆ ಹೋದಿ? ಹೋಗೋ ಒಂದು ಮನೆಗೆ ಒಮ್ಮೆ ಹೋಗ್ಬೋದು ಸಾಲದ ಬಗ್ಗೆ ವಿವರಣೆ ಕೊಡಲಿಕ್ಕೆ. ಅದು ಬಿಟ್ಟು ಪದೇ ಪದೇ ಯಾಕೆ ಹೋಗ್ತೀನಿ ಇನ್ಸ್ಪೆಕ್ಟರ್ ಕೇಳಿದ್ರು. ದಯಮಂಡ ಇನಿ ಕ್ರಿಮಿನಲ್ ಅಪರಾಧ ಹಳ್ಳಿ ಹಳ್ಳಿ ಡಾ ಒಂದುಂಡು, ಗ್ರಾಮ ಡಾ ಒಂದುಂಡು. ದಯಮಂಡ ಈ ಮೈಕ್ರೋ ಫೈನಾನ್ಸ್ದ ಕಿರು ಸಾಲ ಆತು ಒಂದು ನಂಗೆ ಸ್ಪಷ್ಟ ಗೊತ್ತುಕೊಡು. ಇನ್ನು ಹೆಂಚಿನ ಮಂಡಾವು ಮಹಿಳಾ ಸಬಲೀಕರಣ ಯೋಜನೆ ಕೊರತು ಅಂದರೆ ಕಿರು ಹಣಕಾಸು ನೆರವು. ಈ ಹಣಕಾಸು ನೆರವು ಕೊರ್ನಾಗ ಮೈಕ್ರೋ ಫೈನಾನ್ಸ್ ಬಂಡ ನಂಗು ಬಾಂತರಲ್ಲ ಗೊತ್ತು ಸಾಲ ಕೊರೈಪ್ಪು ನಂದು ಅಣ್ಣ ಹಿಂದೆ ಪ್ರತ್ಯೇಕವಾಗಿ ಲೈಸೆನ್ಸ್ ಉಂಟು. ಈ ಸಂದರ್ಭ ಕಾರ್ಮಿಕ ಮುಖಂಡರಾದ ಎಲ್ ಮಂಜುನಾಥ್, ದಲಿತ ಹಕ್ಕು ಹೋರಾಟ ಸಮಿತಿಯ ಈಶ್ವರಿ, ಋಣಮುಕ್ತ ಸಮಿತಿಯ ಪುತ್ತೂರು ಅಧ್ಯಕ್ಷ ಕೇಶವಗೌಡ ಮತ್ತಿತರರು ಉಪಸ್ಥಿತರಿದ್ದರು.